ಸನ್ಮಾನ್ಯ ಅಶ್ವಥ್ ನಾರಾಯಣ್ ಅವರೇ ಈಗ ತಾನೇ ಪಕ್ಷಕ್ಕೆ ಸೇರಿದಂತ ಸಂಸದ ಮಾಜಿ ಸಂಸದರಂತ ಶಿವರಾಮೇಗೌಡರೇ ನನ್ನ ಬಂಧುಗಳು ಸೋದರರಾದಂತ ಲೋಕೇಶ್ ನಾಯ್ಕ ಅವರು ನಮ್ಮ ನರೇಂದ್ರ ಅವರು ಮೇಯರ್ ಅವರು ಜೊತೆಲಿ ಗೌತಮ್ ಅವರು ಚೈತನ್ ಅವರು ಹಂಗಾಗಿ ಇವತ್ತು ಲೋಕೇಶ್ ನಾಯ್ಕನವರು ಎಐಸಿಸಿಯಲ್ಲಿ ಯೂತ್ ನ್ಯಾಷನಲ್ ಸೆಕ್ರೆಟರಿ ಆಗಿ ಬೆಂಗಳೂರು ನಗರದಲ್ಲಿ ಕಾರ್ಪೊರೇಟರ್ ಆಗಿ ಕಳೆದ ಬಾರಿ 18ರಲ್ಲಿ ಕೂಡ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ 30,000 ಓಟುಗಳನ್ನು ಪಡೆದುಕೊಂಡು ತಮಿಳುನಾಡು ಗೋವಾ ಅಂಡ್ ಪಾಂಡಿಚೇರಿ ಬಾಂಬೆ ಕಾಂಗ್ರೆಸ್ನ ಉಸ್ತುವಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಲೋಕೇಶ್ ನಾಯ್ಕ ಅವರನ್ನ ಮುಂಚೆಯಿಂದ ಕೂಡ ನಮ್ಮ ಪಾರ್ಟಿಯಲ್ಲಿ ಬರಬೇಕು ಅಂತ ಅವರ ಅಭಿಲಾಷೆ ಆಗಿತ್ತು ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ಸೇರಿಕೊಂಡು ಲೋಕೇಶ್ ನಾಯ್ಕರ ಜೊತೆಲಿ ಚರ್ಚೆ ಮಾಡಿ ನಮ್ಮ ಪಕ್ಷದ ಅಧ್ಯಕ್ಷರು ಆದಂತ ಅನಿಲ್ ಕುಮಾರ್ ಕಟೀಲ್ ಅವರತ್ರ ಚರ್ಚೆ ಮಾಡಿ ಇವತ್ತು ಲೋಕೇಶ್ ನಾಯ್ಕ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಸೇರ್ಪಡೆ ಆಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ ಯಾಕಂದ್ರೆ ಲೋಕೇಶ್ ನಾಯ್ಕರು ಕಳೆದ 18ರಲ್ಲಿ ನಿಂತು ಸೋತು ನಂತರ ಕೂಡ ಇವತ್ತು ಕೂಡ ಆ ಭಾಗದಲ್ಲಿ ಚಿರಪರಿಚಿತರಾಗಿದ್ದಾರೆ ಎಲ್ಲರಿಗೂ ಕೂಡ ಬೇಕಾದಂತ ಒಬ್ಬ ನಾಯಕರಾಗಿದ್ದಾನ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಸೇವೆ ಮಾಡಿದಂತ ಒಬ್ಬ ನಾಯಕ ಆಗಿದ್ದಾನ ಇವತ್ತು ಸಾಕಷ್ಟು ಮಂದಿ ಅವ್ರ ಸಹಪಾಠಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಅವ್ರು ಕೂಡ ಬಹಳಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತಾರೆ ಅವ್ರು ಕೂಡ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ರ ಹಂಗಾಗಿ ಇವತ್ತು ಲೋಕೇಶ್ ನಾಯ್ಕರು ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗಿರೋ ಕಾರಣ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅವಳಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಇವತ್ತು ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ 2008-2009ರಲ್ಲಿ ಮಾಡಿದಂತ ಅಭಿವೃದ್ಧಿ ಕೆಲಸಗಳು ಸಿರಕ್ಷೆ ಆಗಿ ಸನ್ಮಾನ್ಯ ಯಡಿಯೂರಪ್ಪನವರು ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಟೈಮಲ್ಲಿ ಆ ಭಾಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಕೆಲಸ ಮಾಡಿದರು ಈಗಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಸುಮಾರಾಗಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಒಂದು 5,000 ಕೋಟಿ ರೂಪಾಯಿ ಅನುದಾನವನ್ನು ಕೊಡೋದ್ರ ಮೂಲಕ ಆ ಭಾಗವನ್ನು ವಿಶೇಷವಾದಂಥ ಗಮನವನ್ನು ಹರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳಿಗೋಸ್ಕರವಾಗಿ ಆದ್ಯತೆಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನೀರಾವರಿಗೆ ರೈತರಿಗೆ ಬಡವರು ಕೂಡ ಒಂದು ಆದ್ಯತೆಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ನಮ್ಮ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ಲೋಕೇಶ್ ನಾಯ್ಕರು ನನ್ನ ಸೋದರರು ಪಕ್ಷಕ್ಕೆ ಸೇರ್ಪಡೆ ಆಗಿರೋ ಕಾರಣ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು